ರೈತರಿಗೆ ನಮ್ಮ ಹೊಸ ತಳಿಗಳ ಬಗ್ಗೆ, ಇದರ ವ್ಯವಸಾಯದ ಬಗ್ಗೆ ಸ್ವಲ್ಪ ಹೇಳಬೇಕು ಅಂದರೆ, ಅರ್ಕ ಅಗ್ನಿ ಬಂಗಾರ ಟು ನಮ್ಮ ತಳಿಗಳು ವೆಜಿಟೇಟಿವ್ಲಿ ಪ್ರೊಪಗೇಟೆಡ್, ಅಂದರೆ ನೀವು ಅದರ ತುದಿಯನ್ನು ಚಿವುಟಿ ಹಾಕೋದ್ರಿಂದ ಮತ್ತೆ ಪುನಃ ನೀವು ಹಾಗೆ ಬೇರನ್ನು ಬೇರು ಬರುತ್ತೆ ಮತ್ತು ಪುನಃ ಮಾಡ್ಬೋದು. ಒಂದು ಗಿಡದಿಂದ ನೀವು ಸುಮಾರು 100 ಸಸಿಗಳವರೆಗೆ ತಗೋಬೋದು. ಇದರ ಬೇಸಾಯದ ಕ್ರಮದಲ್ಲಿ ಅತೀ ಮುಖ್ಯ ಅಂತ ಮತ್ತೆ ಹೇಳ್ತೀನಿ, ಒತ್ತಿ ಹೇಳ್ತೀನಿ, ಮಾಡಲೇಬೇಕು ರೈತರು ಏನು ಅಂತ ಹೇಳಿದರೆ, ಈ ಸಸಿ ನಾಟಿ ಮಾಡಿದ ಕೂಡಲೇ ನಿಮಗೆ ಹೂ ಬಿಡೋಕ್ಕೆ ಶುರುವಾಗುತ್ತೆ. ದಯವಿಟ್ಟು 30 ದಿನಗಳವರೆಗೆ ನೀವು ಅದನ್ನು ಮೊಗ್ಗನ್ನು ಚಿವುಟುತ್ತಾನೇ ಇರಬೇಕು. ಆವಾಗಷ್ಟೇ ಗಿಡ ದಪ್ಪ ಬರುತ್ತೆ, ಇಲ್ಲಾಂದರೆ ನಿಮಗೆ ಇಳುವರಿ ಸಿಗಲ್ಲ. ಆಮೇಲೆ ನೀವು 30 ಬದಲಿಗೆ ನೀವು 60 ದಿವಸದವರೆಗೂ ಬೇಕಾದ್ರೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಆದರೆ 30 ದಿನ ಖಂಡಿತವಾಗಿ ನೀವು ಅದರಿಂದ ತುದಿನ ಚಿವುಟಬೇಕು. ಅದು ಮುಖ್ಯವಾದಿಗಿದ್ದು. ಆಮೇಲೆ ಇನ್ನೊಂದು ಏನಪ್ಪ ಹೇಳಬೇಕು ಅಂತ ಹೇಳಿದರೆ, ಹೂವು ಸಂಪೂರ್ಣವಾಗಿ ಅರಳುವ ತನಕ ಬಿಡಿ. ಅಂದರೆ ಒಳಗಿದ್ದು ಅರಳಿದಾಗಲೇ ನಿಮಗೆ ಸೈಜ್ ಬರುತ್ತೆ, ಆ ಗಾತ್ರ ಬರಬೇಕು ಅಂದರೆ, ತೂಕ ಬರಬೇಕಂದ್ರೆ ಆವಾಗ. ಅಕಸ್ಮಾತ್ ನಿಮಗೆ ಮಾರ್ಕೆಟಲ್ಲಿ ತೀರಾ ಬೆಲೆ ಜಾಸ್ತಿ ಇದ್ದಾಗ ಚಿಕ್ಕದ್ ಕೊಯ್ಯಿರಿ, ಇಲ್ಲ ಅಂತ ಹೇಳಿದರೆ ಫುಲ್ಲು ಅರಳಿದಾಗ ನಿಮಗೆ ಒಳ್ಳೆ ಲಾಭ ಬರುತ್ತೆ ಅಂತ. ಇನ್ನೊಂದು ಅಂತ ಹೇಳಿದರೆ, ಮಳೆಗಾಲದಲ್ಲಿ ತುಂಬ ಎತ್ತರವಾಗಿ ಬೆಳೆಯುತ್ತೆ. ಮಳೆಗಾಲದಲ್ಲಿ ಬೆಳೆಸಬೇಕಾದ್ರೆ ನೀವು ಗಿಡದಿಂದ ಗಿಡಕ್ಕೆ 3 ಅಂತರ ಕೊಡಿ. ಅದೇ ಬೇಸಿಗೆಯಲ್ಲಿ ಇದು ಗಿಡದ ಗಾತ್ರ ಸ್ವಲ್ಪ ಕಡಿಮೆ ಆಗುತ್ತೆ, ಹೈಟನ್ನು ಕಡಿಮೆ ಆಗುತ್ತೆ, ವಿಸ್ತಾರನೂ ಕಡಿಮೆ ಆಗುತ್ತೆ. ಆವಾಗ ಗಿಡದಿಂದ ಗಿಡಕ್ಕೆ ನೀವು 1 ಅಡಿ ಅಥವಾ 1.5 ಅಡಿ ಕೊಟ್ಟರೆ ಸಾಕು. ಅಂದರೆ ನಿಮ್ಮ ನೀರಿನ ಅನುಕೂಲ, ಈ ವ್ಯವಸ್ಥೆಗಳನ್ನು ನೋಡಿಕೊಂಡು ನೀವು ಪ್ಲಾಂಟ್ ಮಾಡೋದು ಒಳ್ಳೆಯದು. ನಿಮ್ಮ ಚೆನ್ನಾಗಿ ನೀರು ಕೊಡೋಕ್ಕಾಗುತ್ತೆ, ವೆದರ್ ಚೆನ್ನಾಗಿದೆ ಈ ಸಮಯದಲ್ಲಿ ಅಂದರೆ ದೂರ ಕೊಡಿ, ಇಲ್ಲ ನಮ್ಮ ಮಣ್ಣು ಅಷ್ಟು ಚೆನ್ನಾಗಿಲ್ಲ, ನೀರು ತುಂಬ ಸಿಗಲ್ಲ. ಆಮೇಲೆ ಈ ವರ್ಷ ಈಗ ಬೇಸಿಗೆ ಕಾಲ, ಹಂಗಿದ್ದಾಗ ಗಿಡನ ಹತ್ರ ಮಾಡಿ. ಅಂದರೆ 7,500 ರಿಂದ 15,000 ನೀವು ಗಿಡನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಅಗ್ನಿ ಮತ್ತು ಬಂಗಾರ ಎರಡರಲ್ಲಿ ನಿಮಗೆ ಬೇರು ಬಿಟ್ಟ ಸಸಿಗಳು ಸಿಗ್ತವೆ. ಈ ಸಸಿಗಳು ಬೇಕಾದಾಗ ರೈತರು ನಮ್ಮನ್ನು IHRನ್ನು ಸಂಪರ್ಕಿಸಬಹುದು, ಹಾಗೂ IHRಿಂದ ಕೆಲವು ನರ್ಸರಿಗಳಿಗೆ ನಾವು ಲೈಸೆನ್ಸ್ ಕೊಟ್ಟಿದ್ದೀವಿ, ಅಂಥ ನರ್ಸರಿಗಳನ್ನು ಕೂಡ ನೀವು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಮ್ಮ ಅಭಿ, ವಿಭಾ, ಶುಭ, ಭಾನು ಈ ತಳಿಗಳು ಬೀಜದಿಂದ ಬರುವಂಥವು. ಈ ಬೀಜಗಳಿಗೆ ನಮ್ಮ IHRನ ಸೀಡ್ ಪೋರ್ಟಲನ್ನು ರೈತರು ಸಂಪರ್ಕ ಮಾಡ್ಬೋದು, ನಿಮ್ಮ ಮನೆ ಬಾಗಿಲಿಗೆ ಬೀಜ ಬಂದು ತಲುಪುತ್ತೆ.